ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಸೈಕಾಲಜಿಸ್ಟ್. ಎಲ್ಲರೂ ಸೇಫ್ ಆಗಿದ್ದೀರ ಅನ್ಕೊಂತೀನಿ. ನಾನು ಕೂಡ ಈ ಕಡೆ ಸೇಫ್ ಆಗಿದ್ದೀನಿ, ಸೂಪರ್ ಆಗಿದ್ದೀನಿ ಗುರು. ಇಲ್ಲೊಬ್ಬ ಕ್ಲೈಂಟ್ ನನ್ನ ಪ್ರಶ್ನೆ ಕೇಳಿದ್ರದೇನಪ್ಪ ಅಂತಂದರೆ, ಸರ್, ನನ್ನ ಸೆಕ್ಸಲ್ಲಿ ಪಾಲ್ಗೊಂಡಾಗ ನನ್ನ ಪಾರ್ಟ್ನರ್ಗೆ ಕಿಸ್ ಕೊಡುವಾಗ ಅವಳು ಬೇಡ ಅಂತಾಳೆ, ಮುಖನ ಸುಂದರಿಸ್ಕೊತಾಳೆ, ಮುಖನ ಒಂಥರ ಮಾಡ್ಕೊತಾಳೆ, ನನಗೆ ಆ ಟೈಮಲ್ಲಿ ಸೆಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಸರ್, ಯಾಕೆ ಅಂತ ಕೇಳಿದ್ರು ಪ್ರಶ್ನೆಗೆ. ಇಲ್ಲಿ ಅವ್ರು ಕೇಳಿರೋ ಪ್ರಶ್ನೆ ಸರಿ ಇದೆ, ಬಟ್ ಅವ್ರು ಮಾಡೋ ವಿಧಾನ ಸರಿ ಇರಲ್ಲ. ಯಾಕೆ ಅಂತಂದರೆ, ನಾನು ಎಷ್ಟೋ ವಿಡಿಯೋಸಲ್ಲಿ ನಿಮಗೆ ಹೇಳ್ತಾನೆ ಇರ್ತೀನಿ ಪದೇ ಪದೇ, ನಿಮ್ಮ ಒಂದು ಪಾರ್ಟ್ನರ್ಗೆ ಸೆಕ್ಸಲ್ಲಿ ಪಾಲ್ಗೊಳ್ಳೋಕೆ ಇಷ್ಟ ಇದ್ರೆ ಮಾತ್ರ ಸೆಕ್ಸ್ ಮಾಡಿ, ಇಲ್ಲಾಂತಂದರೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಎಷ್ಟೋ ವಿಡಿಯೋಸಲ್ಲಿ ನಾನು ಪದೇ 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 ಹೇಳ್ತಾ ಇರ್ತೀನಿ, ನೀವು ಅದನ್ನು ಕೇಳಿಸ್ಕೊಳೋದಿಲ್ಲ. ಸೊ ಬಿಕಾಸ್ ಆಫ್ ದಟ್ ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ನೋಡಿ, ಸೆಕ್ಸ್ ಅಂದರೆ ಕೆಟ್ಟದಲ್ಲ ಗುರು, ಯಾರು ಏನು ಹೇಳಿ ಸೆಕ್ಸ್ ಅನ್ನೋದು ಕೆಟ್ಟದಲ್ವಾ, ಸಾರಿ ಕೆಟ್ಟದ್ದು ಅಲ್ವೇ ಅಲ್ಲ, ಸೆಕ್ಸ್ ಅನ್ನೋದು ಕೆಟ್ಟದ್ದು ಅಲ್ವೇ ಅಲ್ಲ. ಸೊ ಮುಜುಗರ ಪಡ್ಕೊಳ್ಳುವಂಥದ್ದು ಏನಿದೆ ಇದರಲ್ಲಿ? ಇದೊಂದು ಸೆಕ್ಸ್ ಅನ್ನೋದು ಜನ್ರೇಷನ್ನ ಕರ್ಕೊಂಡು ಹೋಗೋದು, ಜನ್ರೇಷನ್ನ ಕಾಪಾಡ್ಕೊಳೋದು, ನಿಮ್ಮ ಒಂದು ಏನಂತಾರೆ ಪೀಳಿಗೆ ಅಂತ ಏನು ಅಂತೀರಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ ಅಷ್ಟೇ. ಸೆಕ್ಸ್ ಏನಕ್ಕೆ ಬೇಕು ಅಂತಂದರೆ, ನಮ್ಮ ಒಂದು ಮೈಂಡ್ ರೀಡ್ ಅಂದರೆ ನಮ್ಮನ್ನು ನಾವು ಕಂಟ್ರೋಲ್ ಇಟ್ಕೊಳೋದಕ್ಕೆ. ಸೊ ನಮ್ಮ ಪಾರ್ಟ್ನರ್ ಜೊತೆ ನಾವು ಮೂವ್ ಆಗ್ತೀವಿ, ನಮ್ಮ ಒಂದು ಟ್ರೆಸ್ನೆಸ್ನ ಕಡಿಮೆ ಮಾಡ್ಕೊಳೋಕ್ಕೆ, ನಮ್ಮ ಒಂದು ನನ್ನ ಬಾಡಿಗೆ ಏನೋ ಒಂದು ಬೇಕು, ಅದು ಸೈಂಟಿಫಿಕ್ ಆಗಿ ಇಲ್ಲಾಂತಂದರೆ ಫಿಸಿಕಲಾಗಿ ಏನೋ ಒಂದು ನನಗೆ ಬೇಕು, ನನಗೆ ಸುಖ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಎಲ್ಲ ಇರ್ತಾರಲ್ಲ. ಸೊ ಅದು ರಿಲೀಫ್ ಮಾಡ್ಕೊಳೋಕೆ ಅಷ್ಟೇ ಸೆಕ್ಸ್ ಅನ್ನೋದು. ಅದು ಬಿಟ್ಟರೆ ಅಂದರೆ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗೋದು, ಇಷ್ಟು ಬಿಟ್ಟರೆ ಬರೀ ಏನೂ ಇಲ್ಲ. ಸರಿ, ಈಗ ವಿಷಯಕ್ಕೆ ಬರೋದಾದರೆ, ನಿಮ್ಮ ಪಾರ್ಟ್ನರ್ಗೆ ನೀವು ಸೆಕ್ಸಲ್ಲಿ ಪಾಲ್ಗೊಂಡಾಗ ಯಾಕೆ ಮುಜುಗರ ಪಡ್ತಾಳೆ ನೀವು ಕಿಸ್ ಮಾಡುವಾಗ ಅಂತಂದರೆ, ಖಂಡಿತ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಜೊತೆ ಸೆಕ್ಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ. ಸರ್, ಏನು ಸರ್, ನನ್ನ ಹೆಂಡತಿ ನಾನು ಯಾಕೆ ಮಾಡ್ಬೋದು? ನಿನ್ನ ಹೆಂಡತಿ ನಿನ್ನ ಪಾರ್ಟ್ನರ್ ಹೌದು, ನಿಮ್ಮ ಹೆಂಡತಿ ನಾನು ಪ್ರಶ್ನೆ ಮಾಡ್ಬೋದು ಯಾಕೆ ಸರ್ ಅಂತ. ಇಷ್ಟ ಇಲ್ಲದ ಮದುವೆ ಆದರೆ ಹಿಂಗೆ ಆಗುತ್ತೆ ನೋಡಿ. ಹೆಣ್ಮಕ್ಳನ್ನ ಏನೋ ಹೆಣ್ಣು ಒಂದು ವರ್ಡ್ ಹೇಳ್ತಾರೆ, ಬಟ್ ಐ ಡೋಂಟ್ ನೋ ದಟ್ ವರ್ಡ್. ಏನೋ ಹೇಳ್ತಾರೆ, ಮುನಿದ್ರೆ ನಾರಿ ಒಲಿದ್ರೆ ಮಾರಿ ಸಮಥಿಂಗ್ ದೇ ಹೇಳ್ತೋಣ, ಅದು ನನಗೆ ಅಷ್ಟೊಂದು ಗೊತ್ತಿಲ್ಲ, ಐ ಆಮ್ ಸಾರಿ. ಸೊ ಈ ರೀತಿ ಇರೋ ಹೆಣ್ಮಕ್ಳು ಅವ್ರನ್ನ ನೀನು ಬಲವಂತಾಗಿ ಮಾಡ್ತಿದ್ದೀಯ ಅಂತಂದರೆ, ಅವ್ರಿಗೂ ಕೂಡ ಒಂದು ಆಕಾಂಕ್ಷೆಗಳು ಆಸೆಗಳನ್ನು ಇರುತ್ತೆ, ನಾನು ಇಂಥ ಹುಡುಗನ ಜೊತೆನೇ ಸೆಕ್ಸ್ ಮಾಡಿಸ್ಕೋಬೇಕು, ಇಂಥ ಹುಡುಗನ ನನಗೆ ಹಸ್ಬೆಂಡ್ ಆಗಬೇಕು, ಇಂಥವ್ರೇ ನನಗೆ ಸಿಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಆಸೆಗಳಿರುತ್ತೆ. ಅದನ್ನು ಏನಕ್ಕೆ ಸಾಯಿಸ್ಕೊಂಡು ಬೇರೆಯೊಬ್ಬನ ಮದುವೆ ಆಗ್ತಾರೆ ಅಂದರೆ, ಬಿಕಾಸ್ ಆಫ್ ಪೇರೆಂಟ್ಸ್, ಬಿಕಾಸ್ ಆಫ್ ಕ್ಯಾಸ್ಟ್. ಸೊ ಈ ಒಂದು ಇಂಟೆನ್ಷನ್ಸಿಂದನೇ ಹೆಣ್ಮಕ್ಳು ಎಷ್ಟೋ ಜನಗಳು ಎಷ್ಟೋ ಹೆಣ್ಮಕ್ಳು ಈ ಒಂದು ಮದುವೆನ ಆಗ್ತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ಪೇರೆಂಟ್ಸ್ಗೋಸ್ಕರ ಮದುವೆ ಆಗ್ತಾರೆ. ಸೊ ಸೆಕ್ಸಲ್ಲಿ ಪಾಲ್ಗೊಳ್ಳೋಕ್ಕೆ ಇಷ್ಟಪಡಲ್ಲ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಆ ಟೈಮಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ಜೊತೆ ಕೂತು ಅವ್ರಿಗೆ ಟೈಮ್ ಕೊಟ್ಟು ಅವ್ರಿಗೆ ಪ್ರೀತಿ ಲವ್ಲಿಯಾಗಿ ಮಾತಾಡಿ. ಲವ್ಲಿಯಾಗಿ ಮಾತಾಡಿದ್ರೆ ಎಂಥವ್ರಿಗೆ ಇಷ್ಟ ಇಲ್ಲ ಅಂತ ಇದ್ದವ್ರಿಗೂ ಕೂಡ ನಿಮ್ಮ ಮೇಲೆ ಇಷ್ಟ ಬರುತ್ತೆ. ಲವ್ಲಿಯಾಗಿ ಮಾತಾಡಿ ಹೆಣ್ಮಕ್ಳ ಹತ್ರ, ನಿಮ್ಮ ಪಾರ್ಟ್ನರ್ ಸ್ಪೆಷಲಿ ನಿಮ್ಮ ಪಾರ್ಟ್ನರ್ ಹತ್ರ ಲವ್ಲಿಯಾಗಿ ಮಾತಾಡಿ. ಖಂಡಿತ ಅವಳು ನಿಮ್ಗೆ ಸಹಕಾರ ಮಾಡ್ತಾಳೆ, ನಿಮ್ಮ ಸೆಕ್ಸಲ್ಲಿ ಪಾಲ್ಗೊಳ್ಳೋಕೆ ಬಿಡ್ತಾಳೆ. ಅದನ್ನು ಬಿಟ್ಟು ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಇಲ್ಲ ಅಂತಂದರೆ ಸೆಕ್ಸ್ ಮಾಡೋಕ್ಕೆ ಹೋಗಲೇಬೇಡಿ. ಆದರಷ್ಟು ದರಿದ್ರ ಆದಷ್ಟು ಅಸಹ್ಯ ಇನ್ನೊಂದಿರಲ್ಲ. ನಾನು ಹೇಳ್ತೀನಿ, ಸೆಕ್ಸ್ ಅನ್ನೋದು ಅಸಹ್ಯ ಅಲ್ಲ, ಬಟ್ ನೀವು ಆ ರೀತಿ ಮಾಡ್ತೀರಾ ಫೋರ್ ಅಂದರೆ ಅವ್ಳಿಗೆ ಇಷ್ಟ ಇಲ್ಲ ಅಂತಂದ್ರೂ ಮಾಡ್ತೀರ, ಅದರಷ್ಟು ಕೆಟ್ಟದು, ಅದರಷ್ಟು ದುಷ್ಟ, ಅದರಷ್ಟು ಅಸಹ್ಯ ಇನ್ನೊಂದಿರೋ ಚಾನ್ಸೇ ಇಲ್ಲ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದೊಂಥರ ನರಕ. ಅಂದರೆ ನೀವು ಹೇಳ್ತಿರಲ್ಲ ಸರ್, ನಾನು ಮೂಡಿರುತ್ತೆ ಹೋಗ್ಬಿಡುತ್ತೆ, ಅವ್ರು ಆ ರೀತಿ ಮೂತಿನ ತಿರುಗಿಸ್ಕೊಂಡಾಗ ಮೂತಿನ ಮುಜುಗರ ಲೈಕ್ ಒಂಥರ ಮಾಡ್ಕೊತಾಳೆ ಸರ್ ಅಂದಾಗ, ಡೆಫಿನೆಟ್ಲಿ ಇಷ್ಟ ಇದ್ದಿದ್ದ ಕೆಲಸ ಎಂತಕ್ಕೆ ಮಾಡ್ತೀರಾ? ಸೊ ಅಂತ ಇದ್ದಾಗ ಮದುವೆನೇ ಆಗಬಾರ್ದು. ನೀವು ಅದಕ್ಕೆ ಹೇಳೋದು, ಮದುವೆಗೆ ಮುಂಚೆ ಅವ್ರನ್ನ ಕೇಳಿ, ಅವ್ರನ್ನ ಕೌನ್ಸಿಲಿಂಗ್ ಕರ್ಕೊಂಡೋಗಿ ನೀವು ಮಾತಾಡಿ, ನಿಮ್ಗೆ ಇಷ್ಟ ಇದೆಯಾ ಇಲ್ಲ ಅಂತ ಕೇಳಿಬಿಟ್ಟು ಮದುವೆ ಆಗಿ. ಅದನ್ನು ಬಿಟ್ಟು ಯಾರ ಮೇಲೂ ಆಸೆ ಇಟ್ಕೊಂಡಿರ್ತಾರೆ, ನೀವು ಹೋಗಿ ನೋಡ್ತೀರಾ. ಸೊ ಇಷ್ಟ ಆಗುತ್ತೆ, ನೀವು ಮಾಡ್ಕೊತೀರ, ಅವ್ಳಿಗೆ ಇಷ್ಟ ಇರಲ್ಲ, ಪೇರೆಂಟ್ಸ್ಗೋಸ್ಕರ ಮಾಡ್ಕೊತಾಳೆ, ನೀವು ಸೆಕ್ಸಲ್ಲಿ ಪಾಲ್ಗೊಳ್ತೀರ, ಅವಳಿಗೆ ಇಷ್ಟ ಇರಲ್ಲ, ಮುಜುಗರ ಅಲ್ಲೇ ಬರುತ್ತಲ್ವ? ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ಸೊ ಅವ್ರ ಹತ್ರ ಮಾತಾಡಿ ಕೂತು, ಏನೇನು ಪ್ರಾಬ್ಲಮ್ಮು, ಏನಾಗಿದೆ, ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ, ನಾನು ನಿನ್ಗೆ ಮಾಡ್ಬೋದು, ನಿನಗೆ ಯಾವ ರೀತಿ ಮಾಡೋಕ್ಕೆ ಇಷ್ಟ, ನೀನು ನಮ್ಮ ಜೊತೆ ಭಾಳಕ್ಕೆ ಇಷ್ಟ ಇದೆಯಾ ಇಲ್ಲ ಹೇಳು. ಅದನ್ನು ಲವ್ಲಿಯಾಗಿ ಮಾತಾಡಿ, ಲವ್ಲಿಯಾಗಿ ಮಾತಾಡೋದು ನಾನು ಹೇಳ್ಕೊಡೋಕೆ ಬರಲ್ಲ, ಅದು ನೀವು ಕಲ್ತ್ಕೊಬೇಕು. ಸೊ ಮುಜುಗರ ಯಾಕೆ ಪಡ್ತಾಳೆ ಅಂತಂದರೆ, ನಿಮ್ಮ ಮೇಲೆ
ಖಂಡಿತ ಹೇಳ್ತೀನಿ, 100% ಅಲ್ಲ 1000% ಹೇಳ್ತೀನಿ, ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಜೊತೆ ಸೆಕ್ಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ನಿಮ್ಮ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ, ನೀವಂದರೆ ಅಸಹ್ಯ, ನೀವಂದರೆ ಫೈನಲಿ ಬೇಡ ಇಷ್ಟೇನೆ, ಇಷ್ಟೇ ಕಾರಣ ಆಗಿರುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ, ಇದು ನಿಮ್ಮ ಒಂದು ಆನ್ಸರ್, ನಿಮ್ಮ ಒಂದು ಪ್ರಶ್ನೆಗೆ ಆನ್ಸರ್ ನಾನು ಕೊಟ್ಟಿರೋದು. ಅದರ ಮೇಲೆ ನೀವು ಯಾವ ರೀತಿ ತಗೊಂತಿರೋ ನಿಮ್ಮ ಇಷ್ಟ. ಐ ಹೋಪ್ ನಿಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಲವ್ ಯು ಆಲ್, ಟೇಕ್ ಎ ಬೈ, ಚಿಲ್.